ಇನ್ನು ಸಚಿವ ಡಿ ಕೆ ಶಿವಕುಮಾರ್ ಬೆಳಗಾವಿ ಜಿಲ್ಲಾ ರಾಜಕೀಯದಲ್ಲಿ ಹಸ್ತಕ್ಷೇಪ ಮಾಡ್ತಾರೆ ಅಂತ ಜಾರಕಿಹೊಳಿ ಬ್ರದರ್ಸ್ ತೀವ್ರ ಅಸಮಾಧಾನಗೊಂಡಿದ್ದರು, ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಸೊ ಈ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳ ಜೊತೆ ಇವತ್ತಿನ ಮಾತುಕತೆಯಲ್ಲಿ ಈ ವಿಚಾರವೂ ಕೂಡ ಪ್ರಸ್ತಾಪವಾಯಿತಂತೆ. ಸೊ ನಾನು ಡಿ ಕೆ ಶಿಗೆ ಈ ಬಗ್ಗೆ ಮಾತನಾಡ್ತೇನೆ, ಈ ಕುರಿತ ಹಸ್ತಕ್ಷೇಪ ಮಾಡಬೇಡಿ ಅಂತ ತಿಳಿ ಹೇಳ್ತೇನೆ. ಡಿ ಕೆ ಶಿವಕುಮಾರ್ ಜೊತೆಗೆ ಚರ್ಚೆ ಮಾಡಿ ನಾನು ನಿರ್ಧಾರವನ್ನು ತೆಗೆದುಕೊಳ್ಳೋಣ ಅನ್ನುವಂಥ ಒಂದು ಭರವಸೆ ನೀಡಿದ್ದಾರಂತೆ. ಸಿ ಎಂ ಭರವಸೆ ಹಿನ್ನೆಲೆಯಲ್ಲಿ ಸಮಾಧಾನಗೊಂಡ್ರ ಜಾರಕಿಹೊಳಿ ಬ್ರದರ್, ಎಲ್ಲವನ್ನೂ ಚರ್ಚೆ ಮಾಡಿ ಬಗೆಹರಿಸ್ತೇನೆ ನಿಮ್ಮ ಸಮಸ್ಯೆಯನ್ನಂತ ಕುಮಾರಸ್ವಾಮಿ ಅವರು ಭರವಸೆಯನ್ನು ಕೊಟ್ಟ ಹಿನ್ನೆಲೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಸ್ವಲ್ಪ ಮಟ್ಟಿಗೆ ಸಮಾಧಾನ ಹೊಂದಿದ್ದಾರೆ ಅಂತ ಕಾಣುತ್ತೆ. ಬಟ್ ರಾಜಕೀಯ ಅಂದ್ರೆ ಗೊತ್ತಿಲ್ಲ, ಮೊನ್ನೆವರೆಗೂ ಕೂಡ ತಮ್ಮ ಡಿಮ್ಯಾಂಡ್ಸ್ ಏನು ಅನ್ನೋದನ್ನೇ ಕ್ಲಿಯರ್ ಆಗಿ ಹೇಳ್ತಾ ಇರಲಿಲ್ಲ. ಎಲ್ಲೋ ಒಂದು ಕಡೆ ಬೆಳಗಾವಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಹಸ್ತಕ್ಷೇಪ ಮಾಡ್ತಾ ಇದ್ದಾರೆ, ಸೊ ಮಾಡಬಾರ್ದು ಅನ್ನುವ ತಾಕೀತನ ಮಾಡಬೇಕು ಅಂತ ಪಕ್ಷದ ವರಿಷ್ಠರಿಗೆ ಅವರು ಕೇಳಿಕೊಂಡ್ರು. ಅದು ಒಂದೇ ಸಮಸ್ಯೆ ಅಂತ, ಆದರೆ ಈಗ ಶುರುವಾಗ್ತಾ ಇದೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ನಮ್ಮವ್ರನ್ನ ನಮ್ಮ ಆಪ್ತರನ್ನು ನೀವು ಸಂಪುಟಕ್ಕೆ ಸೇರ್ಪಡೆ ಮಾಡ್ಕೋಬೇಕು, ನಿಗಮ ಮಂಡಳಿಗಳಲ್ಲಿ ನಮಗೆ ಸ್ಥಾನ ಕೊಡಬೇಕು, ಈ ಎಲ್ಲ ಹೊಸ ಹೊಸ ಡಿಮ್ಯಾಂಡ್ಗಳನ್ನು ಇಡ್ತಾ ಇದ್ದಾರೆ. ಸೊ ಮುಖ್ಯಮಂತ್ರಿಗಳು ಸದ್ಯಕ್ಕೆ ಎಲ್ಲ ನಾನು ಚರ್ಚೆ ಮಾಡಿ ಬಗೆಹರಿಸಿಕೊಡ್ತೇನೆ ಅನ್ನೋ ಭರವಸೆ ನೀಡಿದ ಹಿನ್ನೆಲೆಯಲ್ಲಿ ಸದ್ಯಕ್ಕೆ ಎಲ್ಲೋ ಅವ್ರ ಕಡೆ ಸಮಾಧಾನಗೊಂಡ ಕಾಣುತ್ತೆ. ಆದರೂ ಜಾರಕಿಹೊಳಿ ಅವರು ಸತೀಶ್ ಜಾರಕಿಹೊಳಿ ಅವರ ಮುಂದಿನ ನಡೆ ಬಗ್ಗೆ ಇನ್ನೂ ಕುತೂಹಲ ಇದ್ದೇ ಇದೆ.